ಪುರಸಭೆಯ ಅಧ್ಯಕ್ಷೆ ಉಪಾಧ್ಯಕ್ಷೆ ಪದಗ್ರಹಣ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಮುದಗಲ್ ಪುರಸಭೆ ಕಾರ್ಯಾಲಯದಲ್ಲಿ ಅಧ್ಯಕ್ಷೆಯಾಗಿ ರಾಬಿಯಾ ಬೇಗಂ, ಹುಸೇನ್ ಅಲಿ ಮಕಂದಾರ ಹಾಗೂ ಉಪಾಧ್ಯಕ್ಷೆಯಾಗಿ ಇತ್ತೀಚೆಗೆ ಆಯ್ಕೆಯಾದ ಜಯಶ್ರೀ ಶಂಕರಪ್ಪ ಜಿಡಿ ಅವರು ಸೋಮವಾರದಂದು ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರವನ್ನು ವಹಿಸಿಕೊಂಡರು. ಇತ್ತ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಲಿಂಗಸಗೂರು ಶಾಸಕ ಡಿಎಸ್ ಹುಲಗೇರಿ ಸ್ವಾಗತಿಸಿ ಮಾತನಾಡಿ, ಐತಿಹಾಸಿಕ ಪಟ್ಟಣದ ಅಭಿವೃದ್ಧಿಯ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬೇಡಿ, ಎಲ್ಲ ಸದಸ್ಯರು ಒಂದೇ ಎಂದು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು. ಮುದಗಲ್ ಪಟ್ಟಣದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ, ರಸ್ತೆ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ನಾಗರಿಕರಿಗೆ ಒದಗಿಸಿಕೊಡುವ ಕೆಲಸಗಳಿಗೆ ಮೊದಲ ಆದ್ಯತೆಯನ್ನ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ನಾಯ್ಕ, ಮಾಜಿ ಪುರಸಭೆ ಅಧ್ಯಕ್ಷ ಅಶೋಕ್ ಗೌಡ ಪಾಟೀಲ್, ಅಬ್ದುಲ್ ರೌಫ ಕುರೇಶಿ, ಅಮಿನಾ ಬೇಗಂ ಮತ್ತು ಬಾರಿ ಗಿಡದ ಕಾಂಗ್ರೆಸ್ನ ಬ್ಲಾಕ್ನ ಅಧ್ಯಕ್ಷ ದಾವೂದ್ ಸಾಬ್, ಅಜ್ಮೀರ್ ಬೆಳ್ಳಿಘಾಟ್, ಮಾಸಂ ಶರೀಫ್, ಮಹಂತೇಶ್ ಪಾಟೀಲ್, ಶ್ರೀಕಾಂತ್ ಪಾಟೀಲ್, ಹನುಮಂತ ಬಸವರಾಜ ಜಲ್ಲಿ, ರಘುವೀರ್ ಚಲುವಾದಿ ಮತ್ತು ಸತೀಶ್ ಬೋವಿ, ಮಹಂತೇಶ್ ಬೋವಿ, ನ್ಯಾಮತುಲ್ಲಾ ಖಾದ್ರಿ, ಮುನ್ನಾಬಾಯಿ, ರಹೀಂ, ತುಕಾರಾಮ್ ಇಂಗಳೆ, ನಾಗರಾಜ್ ತಳವಾರ್ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ರು. ವಾಹಿದ್ ಕುರೇಶಿ, ಪವರ್ ಟೈಮ್ ನ್ಯೂಸ್, ರಾಯಚೂರು. ಅದನ್ನು ನಾವು ಮೇಲ್ವಿಚಾರಣೆ ಮಾಡಕ ಅಧ್ಯಕ್ಷ ಉಪಾಧ್ಯಕ್ಷ, ಅದನ್ನು ನಾವು ನಾಗರಿಕರಿಗೆ ಯಾವುದೇ ತೊಂದರೆ ಆಗದಂತೇಳಿ ಊರಿನ ಜನ ಹಿತ ಕಾಪಾಡುವುದರಿಂದ ನಾವು ನೀವು ಕುತ್ಕೊಂಡು ಮಾಡುವಂತ ಕೆಲಸ ಮಾಡೋಣ. ಇದ್ರ ಮನದಲ್ಲಿ ನಮ್ಮ ಒಂದು ಮುದಗಲ್ಲಿ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಈ ನಮ್ಮೊಂದು ಲಿಂಗಸೂರಲ್ಲಿ ಒಂದು ಕಾರ್ಡನ್ನು ಮಾಡಿದ್ವಿ. ಇವತ್ತದು ಲೋಕಾರ್ಪಣೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಪಡುವಂತ ಅದೇ ಮಾದರಿಯಲ್ಲಿ ನಮ್ಮೂರಲ್ಲಿ ಜಾಗ ಇದೆ, ಆರು ಒತ್ತುವರಿ ಬಾಳಾಗಿ ಕೆಲವೊಂದು ಏನು ನಿಮ್ಮ ಯಾತ್ರೆ ಗಾರ್ಡನ್ ಟೈಟ್ ಕೇಳಿ ಅನ್ನೋದನ್ನು ಜಾಸ್ತಿ ಒಂದು 60-70 ಎಕರೆ ಜಾಗ ಇದೆ. ಅದನ್ನು ನಾವು ಯಾವ ರೀತಿಯಲ್ಲಿ ಮೋಡಿಂಗ್ ಮಾಡ್ಕೊಂಡು ಮಾಡಬೇಕು ಅಂತ ಮಾಡಿಕೊಂಡು ಈ ಊರಿನ ಒಂದು ಕಳೆ ಬರಬೇಕಾದ್ರೆ ಕೋಟೆಗಾಡಿಗೆ ನಾವು ಮಾಡುವಂತ ರೀತಿಯಲ್ಲಿ ಈಗ ತಾನೆ ಪರಶುರಾಮ್ ಅವರು ಹೇಳಿ ಅದನ್ನು ನೀರು ಮೋರಿ ತಾಲೂಕು ಮಾಡುವಂತ ಹೇಳಿದರೆ ಅದೇ ರೀತಿ ಕಿಳಿಯಲ್ಲಿ ಬರುವಂತ ನೀರನ್ನ ಡೈರೆಕ್ಟ್ ಆ ಮೋರಿಗೆ ಆ ಕಂದಿ ಬಿಡಲಾರ್ದಾಗ ಆ ಮೋರಿ ತಗೊಂಡ್ಬಂದು ಈ ಕಡೆ ಪಾಸ್ ಮಾಡಿ ಕೆರೆ ಬಿಡುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಕೋಟೆಗಾಡಿಗೆ ನಾವು ರಿಫ್ಲೆಕ್ಟ್ ಆಗಿ ಕೆಳಗಡೆಯಿಂದ ಒಂದು ಸ್ಯಾಂಡ್ ಮಾಡಿ ಮೇಲ್ ರೀತಿಯಾಗಿ ಲೈಟ್ ಬಿಡುವಂತ ಒಂದು ವ್ಯವಸ್ಥೆ ಮಾಡುವಂತ ಒಂದು ಯೋಜನೆ ಮುಂದಿನ ತೀರ್ಮಾನ ಕೇಳಿದ್ವಿ. ಆ ಕೋಟೆಗಾಡಿ ಮತ್ತು ನಮ್ಮ ಮುದಲ್ ಇತಿಹಾಸ ಹೊಳ್ಳುವಂತ ಒಂದು ಕಿಲಾದಲ್ಲಿ ಇರುವಂತ ಒಂದು ತಲಾಬಂತದೆ ಅದನ್ನು ಸುಂದರೀಕರಣ ಮಾಡೋ ರೀತಿಯಲ್ಲಿ ಮಾಡಕ್ಕ ನಾವು ಯೋಜನೆ ಎಲ್ಲಾ ಶಾಸಕರು ಮಾಡಕ್ಕಾಗ ಎಲ್ಲ ಸದಸ್ಯರು ಮಾಡಕ್ಕಾಗ ಅದಕ್ಕೆ ಒಂದು ಸಿಬ್ಬಂದಿ ವರ್ಗದವರು ಅದನ್ನು ನಾವು ನೋಡುವಂತ ಕೆಲಸ ನಾವು ಮಾಡಬೇಕು. ಆ ಸಿಬ್ಬಂದಿ ವರ್ಗದವರಿಗೆ ಯಾವ ರೀತಿಯ ಕೆಲಸ ಹೇಳಿ ನಾವು ಜನರಿಸಿದಷ್ಟೇ ಆಗಲ್ಲ 78 ಕೆಲಸ ಮಾಡೋದು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಾವು ಆರಿಸಿಕೊಂಡಿರೋದಕ್ಕಾಗಿ ಸಾರ್ವಜನಿಕರ ಸೇವೆ ಮಾಡಕ್ಕೆ ಹೊರತಾಗಿ ನಾವು ನಮ್ಮ ಹಿತಾಸಕ್ತಿ ಕಾಡೋ ರೀತಿಯಲ್ಲಿ ನಮ್ಮ ಜನಪ್ರ ಹೇಳಿದ್ರು ಎಲ್ಲರೂ ಕೂಡ ಅನುಕೂಲ ಮಾಡಕ್ಕಾಗಲ್ಲ. ಎಲ್ಲರೂ ಕೂಡ್ಕೊಂಡು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಏನಾದ್ರೂ ಸಣ್ಣ ಪುಟ್ಟಿದ್ದವ್ರನ್ನ ಸಣ್ಣ ಪುಟ್ಟ ನಿರ್ವಹಣೆ ಮಾಡೋ ರೀತಿಯಲ್ಲಿ ನಾವು ಕೂಡ್ಕೊಂಡು ಮಾಡಬೇಕು.